ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ಗೂ ಈಗ ಬಂಧನದ ಭೀತಿ ಎದುರಾಗಿದೆ. ಇಡಿ ದಾಳಿ ವೇಳೆ ದದ್ದಲ್ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ಲಭ್ಯವಾಗಿದ್ದವು. ದದ್ದಲ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ದಾಖಲೆಗಳು ಪತ್ತೆ. ಆಸ್ತಿ ಖರೀದಿ ಪತ್ರ, ಬ್ಯಾಂಕ್ ದಾಖಲೆ, ಬಾಂಡ್ಗಳು ಇಡಿ ವಶದಲ್ಲಿವೆ. ಈಗ ಹಗರಣ ಸಮಯದಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಖರೀದಿ. ಮಗ ತ್ರಿಶೂಲ್ ನಾಯಕ ಹೆಸರಲ್ಲಿ ಜಮೀನು ಖರೀದಿಯಾಗಿದೆ. ಇಡಿ ದಾಳಿ ವೇಳೆ ಜಮೀನು ಖರೀದಿ ದಾಖಲೆ ಪತ್ರ ಪತ್ತೆಯಾಗಿದೆ. ದಾಖಲೆ ಹಿಡಿದು ದದ್ದಲ್ ವಿಚಾರಣೆ ನಡೆಸ್ತಾ ಇದ್ರು ಇಡಿ. 4 ಎಕರೆ 31 ಗುಂಟೆ ಜಮೀನು ಖರೀದಿಸಿದ್ದಾರೆ ಶಾಸಕ ದದ್ದಲ್. ಇಡಿ ವಶಕ್ಕೆ ಪಡೆದಿದೆ ಈ ದಾಖಲೆಗಳನ್ನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಮೀನು ಖರೀದಿಗೆ ಹಣದ ಮೂಲದ ಬಗ್ಗೆ ಇಡಿ ತೀವ್ರ ವಿಚಾರಣೆ ನಡೆಸಿದೆ. ದಾಖಲೆಗಳು ಸಿಕ್ಕಿವೆ ಅನ್ನೋದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಲಭ್ಯ ಆಗಿದೆ. 2024 ಜೂನ್ 27 ಜಮೀನು ಮ್ಯೂಟೇಷನ್ ಮಾಡಿಸಿದ್ರು ದದ್ದಲ್. ನಿಗಮದ ಹಣ ಬಳಕೆಯಾಗಿದೆಯಾ ಅನ್ನೋದರ ಬಗ್ಗೆ ಇಡಿ ಪರಿಶೀಲನೆ ಮಾಡ್ತಾ ಇದೆ. ರಾಯಚೂರಿನ ಸಿರವಾರ ಬಳಿ 4 ಎಕರೆ 31 ಗುಂಟೆ ಜಮೀನು ಖರೀದಿ. ಬಸನಗೌಡ ಅನ್ನೋರ ಜಮೀನು ಖರೀದಿಸಿದ್ದಾರೆ ದದ್ದಲ್. ವಾಲ್ಮೀಕಿ ಹಗರಣಕ್ಕೂ ಜಮೀನು ಖರೀದಿಗೂ ಸಂಬಂಧ ಇದೆಯಾ? ಅಲ್ಲಿಂದ ಬಂದಿರುವ ದುಡ್ಡಿಂದಲೇ ಈ ಜಮೀನು ಖರೀದಿಯಾಗಿದೆಯಾ? ಜಮೀನು ಪತ್ರ ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ ನೀವು. 4 ಎಕರೆ 31 ಗುಂಟೆ ಜಾಗ. ತ್ರಿಶೂಲ್ ಹೆಸರಿಗೆ ಈ ಜಾಗ ರಿಜಿಸ್ಟರ್ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಹತ್ವದ ದಾಖಲೆ ನೀವು ನೋಡ್ತಾ ಇದ್ದೀರಾ. ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷ ನಾಗೇಂದ್ರ ಈಗಾಗೆ ಇಡಿ ಬಲೆಗೆ ಬಿದ್ದಾಗಿದೆ. ಈಗ ದದ್ದಲ್ ಸರದಿ. ದದ್ದಲ್ ಮನೆಯಲ್ಲಿ ಸಿಕ್ಕಿರುವ ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದೆ ಇಡಿ. ವಾಲ್ಮೀಕಿ ಹಗರಣದಲ್ಲಿ ಇಡಿ ಎಂಟ್ರಿಯಾಗಿ ಎಲ್ಲ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ನಾಗೇಂದ್ರ ದದ್ದಲ್ ಮನೆ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗಿತ್ತು. 37 ಗಂಟೆಗಳ ತಪಾಸಣೆ ನಡೆಸಿತ್ತು ದದ್ದಲ್ ಮನೆಯಲ್ಲಿ ಇಡಿ. 40 ಗಂಟೆಗಳ ತಪಾಸಣೆಯಾಗಿತ್ತು ನಾಗೇಂದ್ರ ಮನೆಯಲ್ಲಿ. ದದ್ದಲ್ ಮನೆಯಲ್ಲಿ ತಪಾಸಣೆ ನಡೆಸುವಾಗ ಸಿಕ್ಕಿರುವ ಆಸ್ತಿ ದಾಖಲೆ ಇದು. ಶಾಸಕ ದದ್ದಲ್ಗೂ ಈಗ ಬಂಧನದ ಭೀತಿ. ದದ್ದಲ್ ಬಂಧನಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ, ಆದರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಎಸ್ಐಟಿಗೆ ಶಾಸಕ ದದ್ದಲ್ ಬಂದಿದ್ದಾರೆ. ಇಡಿ ಎಂಟ್ರಿಗೂ ಮುಂಚೆ 4 ಗಂಟೆಗಳ ವಿಚಾರಣೆಯನ್ನ ಎಸ್ಐಟಿ ನಡೆಸಿತ್ತು. ಅದಾದ ಮೇಲೆ ಎಸ್ಐಟಿ ಮತ್ತೆ ನೋಟಿಸ್ ಕೊಟ್ಟಿತ್ತು. ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ, ಆದ್ರೆ ಎಸ್ಐಟಿ ತನಿಖೆಯನ್ನ ಎದುರಿಸುವುದಕ್ಕೆ ಹಾಜರಾಗಿದ್ದಾರೆ. 2ನೇ ಬಾರಿ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿತ್ತು. ಈ ವಿಚಾರಣೆ ಆದ ಮೇಲೆ ಇಡಿ ಶಾಕ್ ಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಶಾಸಕ ಬಸನಗೌಡ ದದ್ದಲ್ಗೆ ಬಂಧನದ ಭೀತಿ ಎದುರಾಗಿದೆ. ನಾಗೇಂದ್ರ ಅವರನ್ನ ಈಗಾಗಲೇ ಬಂಧಿಸಿದೆ ಇಡಿ. ಇಡಿ ಎಂಟ್ರಿಗೂ ಮುಂಚೆ 4 ಗಂಟೆಗಳ ವಿಚಾರಣೆಯನ್ನ ಎಸ್ಐಟಿಯಲ್ಲಿ ಎದುರಿಸಿದ್ರು ದದ್ದಲ್. ಅದಾದ ಮೇಲೆ ಮತ್ತೆ ನೋಟಿಸ್ ಸರ್ವ್ ಮಾಡಲಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಸ್ಐಟಿ ತನಿಖೆಗೆ ವಿಚಾರಣೆಗೆ ಹೋಗಬೇಕು ಅನ್ನುವಾಗ ಇಡಿ ದಾಳಿ ಆಯಿತು. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾ ರಾಯಚೂರಿನಿಂದ ಲೈವ್ ನಲ್ಲಿದ್ದಾರೆ.
ಜಗನ್ನಾಥ್ ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಆಸ್ತಿ ಖರೀದಿಯಾಗಿರೋದ್ರ ಬಗ್ಗೆ ದಾಖಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ನಮ್ಮ ಸ್ಕ್ರೀನ್ನಲ್ಲಿ ಜನ ಅದನ್ನ ನೋಡ್ತಾ ಇದ್ದಾರೆ. ಸುಮಾರು ಎಷ್ಟು ಸ್ಪೆಂಡ್ ಮಾಡಲಾಗಿತ್ತು, ಬೇರೆ ಯಾವೆಲ್ಲ ದಾಖಲೆಗಳು ಇಡಿ ಕೈ ಸೇರಿವೆ ಈಗ? ಭಾವನಾ, ರಾಯಚೂರಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸರಿಸುಮಾರು 38 ಗಂಟೆಗಳ ಕಾಲ ಇಡೀ ಮನೆಯನ್ನು ಜಾಲಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂಥ 10 ಹಲವು ಬ್ಯಾಂಕ್ಗಳ ಪಾಸ್ಬುಕ್ಗಳು ಇಡಿ ಅಧಿಕಾರಿಗಳ ಕೈಗೆ ಸೇರಿದೆ. ಮಾನ್ವಿಯಲ್ಲಿ ಬಸನಗೌಡ ದದ್ದಲ್ ಅವರು ಹೊಂದಿರುವಂಥ ಬ್ಯಾಂಕ್ಗಳ ವಿವರಗಳನ್ನು ಇಡಿ ಅಧಿಕಾರಿಗಳು ಪ್ರತಿಯೊಂದು ಪೇಜ್ ಕೂಡ ತಪಾಸಣೆ ಮಾಡಿದ್ದಾರೆ. ಅದರ ಜೊತೆಗೆ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿದಂಥ ಜಮೀನು ಪತ್ರಗಳು ಕೂಡ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದ್ದು, ಇತ್ತೀಚೆಗಷ್ಟೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣ ಏನು ವಿಚಾರಣೆ ನಡೀತಾ ಇತ್ತು ಆ ವೇಳೆಗೆ ಅಂತಂದರೆ ಜೂನ್ 27, 2024 ಬಸನಗೌಡ ದದ್ದಲ್ ಅವರು ತಮ್ಮ ಮಗನ ಹೆಸರಿಗೆ, ತಮ್ಮ ಮಗನಾದ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಿಗೆ 4 ಎಕರೆ 37 ಗುಂಟೆ ಜಮೀನನ್ನು ರಾಯಚೂರು ಜಿಲ್ಲೆ ಸಿರ್ವಾರ್ ತಾಲೂಕಿನ ಗಣದಿನಿ ಅನ್ನುವಂಥ ಗ್ರಾಮದಲ್ಲಿ ಖರೀದಿ ಮಾಡಿದ್ದಾರೆ. ಅದನ್ನು ಇಡಿ ಅಧಿಕಾರಿಗಳ ಕೈಗೆ ಆ ದಾಖಲೆಗಳು ಪತ್ತೆಯಾಗಿದ್ದು, ಈ ಜಮೀನು ಖರೀದಿ ಹೇಗೆ ಬಂತು, ಯಾಕೆಂದರೆ ತ್ರಿಶೂಲ್ ಕುಮಾರ್ ನಾಯಕ್ ಏನಿದ್ದಾರೋ ಬಸನಗೌಡ ದದ್ದಲ್ ಅವರ ಮಗನಾಗಿದ್ದು, ಈತ ಇತ್ತೀಚೆಗಷ್ಟೇ MBBS ಪದವಿಯನ್ನು ಮುಗಿಸಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಬೇರೆ ಬೇರೆ ಸ್ಪರ್ಧಾತ್ಮಕ ಹುದ್ದೆಗಳಿಗಾಗಿ. ಇಂಥ ವೇಳೆಯಲ್ಲಿ ಇವರು 4 ಎಕರೆ ಜಮೀನನ್ನು ಹೇಗೆ ಖರೀದಿ ಮಾಡಿದ್ರು ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಬಸನಗೌಡ ದದ್ದಲ್ ಅವರು ಬೆಂಗಳೂರಿನಲ್ಲಿ SIT ವಿಚಾರಣೆಯಲ್ಲಿದ್ದು, ಈ ಒಂದು ಇಡಿ ಅಧಿಕಾರಿಗಳು ಇವತ್ತು ಕೂಡ ರಾಯಚೂರಿನಲ್ಲೇ ಬಿಡಾರ ಹೂಡಿದ್ದು, ಬಸನಗೌಡ ದದ್ದಲ್ ಅವರ ಬಳಿ ಪಡೆದಂಥ ವಿವಿಧ ಜಮೀನಿನ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ರಾಯಚೂರಿನ ಸುತ್ತಮುತ್ತ ಓಡಾಟ ನಡೆಸ್ತಾ ಇದ್ದಾರೆ. ಬಸನಗೌಡ ದದ್ದಲ್ ಅವರಿಗೆ ಸೇರಿದಂಥ ಆಸ್ತಿಗಳು ಯಾವ್ಯಾವಿದ್ದಾವೆ ಮತ್ತು ಜಮೀನುಗಳು ಯಾವಿದ್ದಾವೆ ಅನ್ನುವಂಥ ಕುರಿತಂತೂ ಕೂಡ ಎಲ್ಲ ರೀತಿಯ ವಿಚಾರಣೆಯನ್ನು ಈಗ ಮುಂದುವರಿಸಿದ್ದಾರೆ. ಭಾವನಾ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.